ನಾವು ಇಡೀ ದೇಶದಲ್ಲಿ ನಮ್ಮ ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊನೆಯ ಅತಿ ನಿರ್ಣಾಯಕ ಹೋರಾಟ ಏನಾಯಿತು 1942 ಕ್ವಿಟ್ ಇಂಡಿಯಾ ಅಂತ ನಾವೇನಂತೇವೆ, ಭಾರತ ಬಿಟ್ಟು ತೊಲಗಿರಿ ಬ್ರಿಟಿಷರೇ ಅಂತ. ಅದರಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿದವರೆಂದರೆ ಯುವಜನತೆ. ಅವಾಗಿನ ಜಯಪ್ರಕಾಶ್ ನಾರಾಯಣ ಅವರು, ಇತರ ಸೋಷಿಯಲಿಸ್ಟು ಕಮ್ಯುನಿಸ್ಟು ಮಿತ್ರರೇನು ಬಂದು ನಮ್ಮ ಹಿರಿಯ ಮುಖಂಡರನ್ನ ಎಲ್ಲರನ್ನ ಬ್ರಿಟಿಷ್ ಸರ್ಕಾರ ಜೈಲಿನಲ್ಲಿ ಹಾಕಿತ್ತು. ಅದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಅತಿ ಮಹತ್ವದ ಮೈಲುಗಲ್ಲಿದೆ. ಇವತ್ತು ಇವರ ಅತಿ ಕಡಿಮೆಯ ಅತಿ ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲಂದ್ರೆ ಅವರು ಹೋರಾಟ ದಿಶೆಯೊಳಗೆ ಏನು ಹೆಜ್ಜೆ ಇಡ್ತಾ ಇದ್ದಾರೆ, ಇದು ಬಹಳ ಮಹತ್ವದ. ನಿಮಗೆ ಗೊತ್ತಿದ ಹಾಗೆ ಸ್ವಾತಂತ್ರ್ಯದ ನಂತರ ಅತಿ ಮಹತ್ವದ ಹೋರಾಟ ಆಗಿದ್ದು 70ರ ದಶಕದಲ್ಲಿ. ಅದನ್ನು ಪ್ರಾರಂಭಿಸಿದ ಯಾರು, ನಮ್ಮ ಗುಜರಾತಿನ ಯುವಜನತೆ. ಅವರಿಗೇನು ಒಂದು ಹಾಸ್ಟೆಲ್ಗಳೊಳಗೆ ಅವರು ಜೀವನವನ್ನು ದುರ್ಬಲ ಮಾಡಿದಂತಹ ಸರ್ಕಾರದ ವಿರುದ್ಧ ಅವರೇನು ಸಿಡಿದಿದ್ರು, ನವನಿರ್ಮಾಣ ಸಮಿತಿ ಅಂತ ಏನು ಮಾಡಿದ್ರು, ಅಲ್ಲಿಂದ ಹೊಸ ಅಲೆ ಶುರುವಾಯಿತು ಈ ದೇಶದೊಳಗೆ. ಸ್ವಾತಂತ್ರ್ಯದ ನಂತರ ಜನತೆಯ ಆಯ್ಕೆಯಿಂದ ಬಂದಂತಹ ಸರ್ಕಾರಗಳೇ ನ್ಯಾಯಯುತ ಬೇಡಿಕೆಗಳನ್ನು ನಿರಾಕರಿಸಿದರೆ ಅದರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಕರ್ತವ್ಯ ಇದೆ ಅಂತ ಏನು ಮಾಡಿದರು, ಅದು ಬಿಹಾರಕ್ಕೆ ಹೋಯಿತು. ಅವಾಗ ಒಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ 1942 ಹೀರೋ ಜಯಪ್ರಕಾಶ್ ನಾರಾಯಣ ಅವರು ಪ್ರೊವೈಡ್ ಮಾಡಿ ಯಾವ ಸರ್ಕಾರ ಜನರಿಗೆ ಸ್ಪಂದಿಸಿರಲಿಲ್ಲ, ತುರ್ತು ಪರಿಸ್ಥಿತಿಯನ್ನು ಮಾಡಿತ್ತು, ಯಾವುದೇ ಕಾರಣ ಕೊಡದೆ ಅವರನ್ನ ಜೈಲಿನಲ್ಲಿ ಇಡೋದು, ನಿಮ್ಮ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಿದ್ರು, ಯಾವ ನ್ಯಾಯಾಧೀಶರು ಸಂವಿಧಾನದ ಪರವಾಗಿ ನಿರ್ಣಯ ಕೊಡ್ತಾರೆ, ಅವ್ರನ್ನ ಹೆಲ್ಟರ್ ಟ್ರಾನ್ಸ್ಫರ್ ಮಾಡಿ ಪನಿಷ್ಮೆಂಟ್ ಏನು ಮಾಡ್ತಾ ಇದ್ರು, ಅಂತ ಸರ್ಕಾರದ ಸಿಡಿದೆದ್ದು ಒಂದು ಅತಿ ಮಹತ್ವದ ಹೋರಾಟವನ್ನು ಏನು ಮಾಡಿದ್ರು. ಅದರಿಂದ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತರೋದ್ರೊಳಗೆ ಮಹತ್ವದ ಅನ್ನೋದಿರ್ತಾರ, ಆದರೆ ಯಾರು ಸರಿಯಾಗಿ ಆಡಳಿತ ಮಾಡ್ತಿರಲಿಲ್ಲ ಮೊಟ್ಟ ಮೊದಲನೇ ಸಲ ಅಧಿಕಾರದ ಕೆಳಗಿಳಿಯಬೇಕು. ಇದೇ ಮಾತನ್ನ ಪೂರ್ಣ ಸ್ವರಾಜ್ಯ ಏನು ಪ್ಲೆಜ್ December 31, 1929 ದೂರದ ಲಾಹೋರದ ರಾವಿ ನದಿಯ ದಂಡೆ ಮೇಲೆ ಏನು ನಾವು ತೆಗೆದುಕೊಂಡೆವು, ಅದು ಸ್ಪಷ್ಟವಾಗಿ ಏನು ಹೇಳ್ತದೆ, ಭಾರತದ ಜನತೆ ಇನ್ನುಳಿದ ದೇಶಗಳ ಜನತೆ ಹಾಗೆ ಯಾರು ಶ್ರಮ ಮಾಡಲಿಕ್ಕೆ ರೆಡಿ ಇದ್ದಾರೆ ಅವರ ಆಶೋತ್ತರಗಳನ್ನು ಪೂರೈಸಿ ಗೌರವಿತ ಜೀವನ ಮಾಡುವಂತಹದ್ದು ಅವರ ಹಕ್ಕಿದೆ. ಇದು ಮೂಲಭೂತವಾದ ಹಕ್ಕು, ಯಾರೂ ಕೊಡಬೇಕಾಗಿಲ್ಲ. ಯಾವ ಸರ್ಕಾರ ಅದನ್ನು ಕೊಡುವುದಿಲ್ಲ ಆ ಸರ್ಕಾರವನ್ನು ಬದಲಿ ಮಾಡುದು ಕಿತ್ತೊಗೆಯೋದು ನಮ್ಮ ಹಕ್ಕಿದೆ ಅಂತ ಹೇಳ್ತಾರೆ. ಅದೇ ಪ್ರೇರಣೆಯಿಂದ ನಾವು 26 ಜನವರಿ 1931 ಇಡೀ ದೇಶದೊಳಗೆ ಆ ಪೂರ್ಣ ಸ್ವರಾಜ್ಯವನ್ನು ಏನು ಮಾಡಿದೆವು, November 26 ನಮ್ಮ ಸಂವಿಧಾನ ಮುಗಿದ್ರೂ ಕೂಡ ಐತಿಹಾಸಿಕದ್ರಿಂದ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಯುವಜನತೆಯನ್ನು ಮುಂದೆ ಬರ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಆದರೆ ಕೇವಲ ಹೋರಾಟ, ಕೇವಲ ಸರ್ಕಾರ ಏನು ತಪ್ಪು ಮಾಡಿದೆ ಅಲ್ಲ, ಇವತ್ತಿನ ಯುವಕರು ನಾಳಿನ ನಾಯಕರು ಅಂತ ಯಾವ ರೀತಿ ಜವಾಬ್ದಾರಿ ಏನು ಆಡಳಿತ ಮಾಡಬೇಕು, ಅದರ ಲಕ್ಷಣಗಳೇನು, ಜನರ ಮಹತ್ವದ ಬೇಡಿಕೆಗಳೇನು, ಇವು ಎಲ್ಲವನ್ನ ನಾನ್ ವಯಲೆಂಟ್ ಆಗಿ ಸತ್ಯದ ಆಧಾರದ ಮೇಲೆ ನಾವೇನೊಂದು ಸ್ವತಂತ್ರ ಹೋರಾಟ ಮಾಡಿ ಇಡೀ ಜಗತ್ತಿಗೆ ಪ್ರೇರಣೆದಾಯಕರಾದೆವು. ದೂರದ ಅಮೆರಿಕಾದಲ್ಲಿ ಕಪ್ಪು ಬಿಳಿ ಜನರ ಸಮಾನತೆಯ ಹೋರಾಟಕ್ಕಾಗಿ ಮಾಡಿದಂತಹ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಇರಬಹುದು, ಇನ್ನೊಬ್ಬರು ಕಳೆದ ಶತಮಾನದ ಮಹಾನ್ ನಾಯಕ, ಜಗತ್ತಿನ ನಾಯಕ ನೆಲ್ಸನ್ ಮಂಡೇಲಾ ಅವರು ಅಪರ್ಥೈಡ್ ವಿರುದ್ಧ ಮಾಡಿರಬಹುದು. ಅದರಿಂದ ಏನು ಪ್ರೇರಣೆ ಆಯಿತು, ಅಂತಹ ಒಂದು ಉತ್ಕೃಷ್ಟ ಆಂದೋಲನದ ಯುವಕರು ಪ್ರಮುಖ ಪಾತ್ರ ವಹಿಸಿದಂತಹದ್ದು ಪರಂಪರೆ ನಮ್ಮ ದೇಶದಲ್ಲಿದೆ. ಅದನ್ನು ತಿಳಿದುಕೊಂಡು ಈ ಯುವಕರು ಅದನ್ನು ನಡೆದುಕೊಳ್ಬೇಕು. ಆ ಕ್ವಿಟ್ ಇಂಡಿಯಾದ ರೆಸೊಲ್ಯೂಷನ್ ಏನಿತ್ತು ಅದರೊಳಗೆ ಗಾಂಧೀಜಿಯವರು ಏನು ಹೇಳ್ತಾರೆ ಅಂದರೆ, ನಾಳೆ ನಾವು ಸ್ವತಂತ್ರ ಆದರೆ ಬ್ರಿಟಿಷರು ಹೊರಗೆ ಹೋದರೆ ನಮ್ಮ ಸಮಸ್ಯೆಗಳು ಹೋಗುವುದಿಲ್ಲ, ನಮ್ಮ ದೇಶದ ಎದುರಿಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ಅದರ ಬಗ್ಗೆ ನಾವು ವಿಚಾರ ಮಾಡಬೇಕು. ಅದರ ಬಗ್ಗೆ ಮಿಲಿಯನ್ಸ್ ಆಫ್ ಯಂಗ್ ಪೀಪಲ್ ಅಂದರೆ ದಶಲಕ್ಷಗಟ್ಟಲೆ ಜನ ಮುಂದೆ ಬರಬೇಕು ಯುವಕರು ಅಂತ ಏನು ಕರೆ ಕೊಟ್ಟಿದ್ರು. ಅವರು ಹೇಳಿದ ಅತಿ ದೊಡ್ಡ ಸಮಸ್ಯೆಗಳ ಮೊದಲನೇ ಸಮಸ್ಯೆ ಅಂದರೆ ನಿರುದ್ಯೋಗ. ಯಾಕೆಂದರೆ ಯಾರು ದುಡಿಲಿಕ್ಕೆ ತಯಾರಿದ್ದಾರೆ ಅವರಿಗೆ ಉದ್ಯೋಗದ ಅವಕಾಶ ಮಾಡಿಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ ಇದೆ. ಸೊ ಅದಕ್ಕೆ ಇವರೇನು ಹೋರಾಟ ಮಾಡ್ತಾ ಇದ್ದಾರೆ, ಇದು ನ್ಯಾಯಯುತವಾದ ಹೋರಾಟ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ 65 ದಾಟಿತ್ತು ನನ್ನ ವಯಸ್ಸು, ಬಳ್ಳಾರಿಯಲ್ಲಿ ನಮ್ಮ ಸಂವಿಧಾನನೇ ಇರಲಿಲ್ಲ, ಎಷ್ಟು ಅಕ್ರಮವಾಗಿ 10,000 ಟ್ರಕ್ಗಳು ತಗೊಳ್ತಾ ಇದ್ದವು. ಬಹಳ ಜನ ಹೇಳಿದ್ರು ಅವರು ಕೊಲೆಗಡುಕರು, ನೀವು ಅವರು ಎದುರಿಗೆ ಹಾಕೊಳ್ಬಾರ್ದು ಅಂತ. ನಾನು ಹೇಳಿದೆ ನಮ್ಮ ದೇಶದ ಯುವಜನತೆ ಮಾಡಿದ್ದಾರೆ, ನಾನೇನು ನನ್ನ
ಯುವ ವಯಸ್ಸಿನೊಳಗೆ ಹೋರಾಟಗಳನ್ನು ಮಾಡಿದ್ರೆ ಅದನ್ನು ಅದರ ಅನುಭವಗಳನ್ನು ಸಮಾಜಕ್ಕೆ ಕೊಡದಿದ್ರೆ ನಮ್ಮ ಕರ್ತವ್ಯ ಪೂರೈಸಿದಂತಾಗ ನಿಮಗೆ ಗೊತ್ತಿದೆ ಯಾವ ರೀತಿ ಅಲ್ಲಿ ಜನಾರ್ದನ್ ರೆಡ್ಡಿ ಮೈನಿಂಗ್ ಮಾಫಿಯಾದ ಕಿಂಗ್ ಪಿನ್ನು ಮಿನಿಸ್ಟರ್ಸು ಎಂಎಲ್ಎಗಳು ನಾಲ್ಕು ಐ ಎಸ್ ಆಫೀಸರು ನಾಲ್ಕು ಐ ಎಫ್ ಎಸ್ ಆಫೀಸರು ಜೈಲಿಗೆ ಹೋಗಬೇಕಾಯ್ತು ಸಮಗ್ರ ಕ್ರಿಮಿನಲ್ ಗ್ಯಾಂಗ್ ಹೋಯಿತು. ಆ ಶಕ್ತಿ ಆ ಅದ್ಭುತ ಶಕ್ತಿ ನಮ್ಮ ಯುವಕರೊಳಗೆ ಅಡಗಿದೆ. ಅವರು ಅದನ್ನು ಗುರುತಿಸಿ ಈ ಹೋರಾಟಕ್ಕೆ ತಯಾರಾಗಿ ಮಾಡಿದರೆ ಇದು ತುಂಬಾ ನ್ಯಾಯಯುತವಾದಂತಹ ಬೇಡಿಕೆಗಳಿವೆ. ಇದನ್ನ ಸರ್ಕಾರ ಅವಶ್ಯವಾಗಿ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಯಾವ ರೀತಿ ನಮ್ಮ ಅನ್ನದಾತರು ನಿಮ್ಗೆ ಗೊತ್ತಿದೆ ಯಾವ ಸರ್ಕಾರ ಎಷ್ಟು ಅಹಂಕಾರ ಸರ್ಕಾರ ಇದೆ ಕೇಂದ್ರದೊಳಗೆ. ಒಂದು ವರ್ಷ ಸಮಗ್ರವಾಗಿ ಹೋರಾಟ ಮಾಡಿದಾಗ ಸರ್ಕಾರ ಬಗ್ಗಿ ಅವರ ನ್ಯಾಯಯುತವಾದ ಬೇಡಿಕೆಯ ಮೂರು ಕರಾಳ ಕಾಯ್ದೆಗಳನ್ನು ರದ್ದು ಮಾಡುವಂತ ಮಾಡಲೇಬೇಕಾಯಿತು. ಸೊ ನನ್ನ ಇವರ ಹೋರಾಟದೊಳಗೆ ಸಮಗ್ರವಾಗಿ ವಿಶ್ವಾಸ ಇದೆ. ಇದಕ್ಕೆ ಇವತ್ತೇ ನನ್ನ ಕರೆದಿದ್ದಾರೆ. ನಮ್ಮ ಹೋರಾಟನೇ ಅವರಿಗೆ ಒಂದು ದಾರಿದೀಪ ಆಗಬೇಕು. ನಾವು ಯಾವಾಗ ಸತ್ಯ ಅಹಿಂಸೆ ನ್ಯಾಯದ ಆಧಾರದ ಮೇಲೆ ಹೋರಾಟ ಮಾಡ್ತೇವೆ ಯಶಸ್ಸು ನಮ್ಮದಾಗಿರುತ್ತೆ ಅನ್ನೋದ್ರ ಬಗ್ಗೆ ಯಾವ ಸಂಶಯನೂ ಅವರ ಮನಸ್ಸಿನಲ್ಲಿ ಹೇಳುತ್ತೆ ಇರಬಾರದು. ಆದರೆ ಹೋರಾಟವನ್ನು ಸರಿಯಾದ ದಿಶೆಯೊಳಗೆ ಜವಾಬ್ದಾರಿತನದ ಮಾಡಬೇಕು. ಈ ದೇಶವನ್ನು ಮುನ್ನಡೆಯುವಂತಹ ಸಾಮರ್ಥ್ಯವನ್ನು ಪಡೆಯುವ ಒಂದು ಅದ್ಭುತ ಶಕ್ತಿ ಹೋರಾಟದಲ್ಲಿದೆ. ಅದನ್ನು ಕಲಿತು ಅವರು ಈ ದೇಶದ ನಾಗರಿಕರಾಗಿ ಉತ್ಕೃಷ್ಟ ನಾಯಕರಾಗಿ ನಮ್ಮ ದೇಶದ ಉಜ್ವಲ ಭವಿಷ್ಯವನ್ನು ಯಾವ ರೀತಿ ನಮ್ಮ ಸ್ವತಂತ್ರ ಹೋರಾಟಗಳು ನಮಗೆ ಕೊಟ್ಟರು ನಮ್ಮಂತಹ ಯುವಕರದ್ದು ಅವಾಗಿನ ಉಜ್ವಲ ಭವಿಷ್ಯ ಆಯಿತು ಅದನ್ನು ನಾವು ಮುಂದುವರೆಸಬೇಕು ಅಂತ ನನಗೆ ಅವರಿಗೆ